ಸೂಪರ್. ಸೊ ಚೆನ್ನಾಗಿ ಹೇಳಿದ್ರು ಆಕ್ಚುಲಿ. ಸೊ ನಾವೆಲ್ಲ ಅನ್ಕೊಂಡ್ವಿ ವಿಕ್ರಾಂತ್ ರೋಣ ಅಂದ್ರೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಏನಾದ್ರು ಹೇಳ್ತೀರೇನೋ ಅಂತ ಅನ್ಕೊಂಡಿದ್ದೆ, ಬಟ್ ಅದೆಲ್ಲ ಆಕ್ಚುಲಿ ಕತೆ. ಸೊ ಅಲ್ಲಿಂದ ನಿಮ್ಮ ಒಂದು ಅಂದ್ರೆ ಸ್ಪಾರ್ಕ್ ಕ್ರಿಯೇಟ್ ಆಯ್ತು ಅಂತ ಹೇಳ್ಬೋದು ಅಲ್ವಾ? ರಂಗಿತರಂಗ, ಸೊ ಅಲ್ಲಿಂದ ನಿಮ್ಮ ಜರ್ನಿ ಶುರುವಾಗುತ್ತೆ, ಇಂಡಸ್ಟ್ರಿಗೆ ಹೆಜ್ಜೆ ಇಡ್ತೀರಾ ರಂಗಿತರಂಗ ಸಿನಿಮಾ ಮೂಲಕ. ಸೊ ಅದು ತುಂಬಾನೇ ಸೆನ್ಸೇಷನ್ ಕ್ರಿಯೇಟ್ ಮಾಡುತ್ತೆ ಒಂದು ಆಂಗಲ್ ಅಲ್ಲಿ. ಸೊ ಪ್ಯಾನ್ ಇಂಡಿಯಾ ಸಿನಿಮಾ ಇದು, ಎಷ್ಟು ಖುಷಿ ಅನ್ಸುತ್ತೆ. ಸೊ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನನಗೆ ಆಕ್ಟ್ ಮಾಡ್ತಿದ್ದೀನಿ, 6 ಭಾಷೆಗಳಲ್ಲಿ ಎಲ್ಲರೂ ನನ್ನನ್ನು ನೋಡ್ತಾರೆ. ಸೊ ಅದೊಂದು ಖುಷಿ, ಮತ್ತೊಂದಾದ್ರೆ ಸುದೀಪ್ ಸರ್ ಒಟ್ಟಿಗೆ ಕೆಲಸ ಮಾಡ್ತಾರಂತ ಖುಷಿ. ಹೌದು, ಏನ್ ಹೇಳ್ತೀರಾ? ಸೊ ತುಂಬಾ ಖುಷಿ ಇದೆ. ಸಂಜೀವ್ ಗಂಭೀರ ಅನ್ನೋ ಒಂದು ಪಾತ್ರನ ನಾನು ಮಾಡ್ತಾ ಇದ್ದೀನಿ, ಅಂಡ್ ಕತೆ ಬರೆದಾಗಿಂದಾನು ಅದ್ರದ್ದು ಏನ್ ಪಾತ್ರ ಯಾವ ರೀತಿ ಇರುತ್ತೆ ಎಲ್ಲ ನನಗೆ ಅನೂಪ್ ಅವ್ರು ಹೇಳ್ತಾ ಇದ್ರು. ಸೊ ನನಗೆ ಅನೂಪ್ ಬರೆದಾಗ ಎಲ್ಲೋ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಬರೆದಿದ್ರು, ಬಟ್ ಅದು ನಾನು ಮಾಡ್ತೀನ ಇಲ್ವೋ ಅನ್ನೋದು ಗೊತ್ತಿರಲಿಲ್ಲ ನನಗೆ. ಆ್ಯಂಡ್ ಸುದೀಪ್ ಸರ್ ಸಿನಿಮಾ ಮಾಡ್ತೀನಿ ಅಂತ ಇದನ್ನು ಮಾಡ್ತೀನಿ ಅಂತ ಒಪ್ಕೊಂಡಾಗ ತುಂಬ ಖುಷಿ ಆಯಿತು. ಆ್ಯಂಡ್ ಆವಾಗ ಅವರು ಬೇರೆ ಬೇರೆ ಅಂದರೆ ಈಗ ನೀವು ಹೇಳಿದ್ರಲ್ಲ 6 ಭಾಷೆಯಲ್ಲಿ ರಿಲೀಸ್ ಆಗ್ತದೆ, ಸೊ ಆ ಪ್ಲ್ಯಾನ್ ಆವಾಗಲೇ ಇತ್ತು. ಆವಾಗ ಬೇರೆ ಭಾಷೆಯಿಂದ ಯಾರನ್ನಾದರೂ ಈ ಪಾತ್ರಕ್ಕೆ ಕರೆಯೋಣ ಅನ್ನೋದನ್ನು ಎಲ್ಲ ಡಿಸ್ಕಷನ್ಸ್ ನಡೀತಾ ಇತ್ತು. ಫೈನಲಿ ಸುದೀಪ್ ಸರೇ ಇಲ್ಲ ನಿರೂಪ್ ಮಾಡಲಿ ಅಂತ ಹೇಳಿದ್ರು. ಆ್ಯಂಡ್ ಅನೂಪ್ ನನಗೆ ಇದು ಹೇಳಿದಾಗ ತುಂಬ ಖುಷಿ ಆಯಿತು. ಆ್ಯಂಡ್ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಅನ್ನಿಸ್ತು, ಅಂದರೆ ಸುದೀಪ್ ಸರ್ ಅಂತ ಒಬ್ಬ ಸೂಪರ್ ಸ್ಟಾರ್ ನಟ, ಅವರು ಈ ಪಾತ್ರನ ಇವ್ರು ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ನನಗೆ ಕೊಟ್ಟಾಗ ಅಷ್ಟೇ ಚೆನ್ನಾಗಿ ನಾನು ಮಾಡಬೇಕು ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಅನ್ನಿಸ್ತು. ಆ್ಯಂಡ್ ಆಫ್ಕೋರ್ಸ್ ಸುದೀಪ್ ಸರ್ ಜೊತೆ ಕೆಲಸ ಮಾಡೋದು ತುಂಬ ಖುಷಿನೇ. ಒಂದು ತುಂಬ ಅಡ್ಮೈರ್ ಮಾಡುವಂಥ ನಟ, ಆ್ಯಂಡ್ ತುಂಬ ಅವರ ಆ್ಯಕ್ಟಿಂಗ್ ನನಗೆ ತುಂಬ ಇಷ್ಟ. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂಥ ಅವಕಾಶ ಸಿಕ್ಕಿದ್ದು ತುಂಬ ಖುಷಿ ಇದೆ.